ಬಂದು ಜೀಪು. ಯಾರ ಬಂದವರು? ಊಟಕ್ಕಲ್ವ ಕರೆದಿದ್ದು ಎಲ್ರು? ನಂದಿನಿ ಮೇಡಮ್, ಪ್ಯಾಕಿಂಗ್ ಏನಾರ ಸಹಾಯ ಬೇಕಿತ್ತಾ? ಕೇಳಿದ್ದೆ. ಫೋನ್ ಮಾಡಿರೋರು ಹೋಗದ್ ಹೋಯ್ತಾ ಇದ್ದೀನಿ, ಸಣ್ಣ ಪುಟ್ಟ ಸೆಟ್ಲ್ ಮಾಡ್ಕೊಳವ ಅಂತ ಬಂದ್ರ. ಯುದ್ಧದಲ್ಲಿ ಜನ ಇದ್ದಾರೆ, ಎಲ್ಲರನ್ನು ಕರೆದಿದ್ದೆ ಊಟಕ್ಕೆ. ಪೊಲೀಸ್ ತೋರು ಬ್ರೀಫ್ ಕೇಸು ಇದು ಅನುಮಾನ. ಕೊಡ್ತು ಕೈ ಅಮ್ಮ, ಏನ ಮಾಡೋದು? ಗಾಡಿ ತೆಗಿ ಕೇಳು, ಆಚ್ಕೊಂಡೀನಿ. ಡ್ರೈವರ್ ಬಂದಿಲ್ಲ. ಇಲ್ಲ ಅಂತೇಳು ಅಪ್ಪ ಚಪ್ಪಂಗೆ ಬರ್ಬೇಡ ಅಂತೇಳು. ಶ್ರೀನಿವಾಸಯ್ಯ ಫೋನ್ ಕೊಡಿ, ತಗೊಳ್ರಿ ಫೋನು. ಫೋನ್ ಕೊಡ್ರಿ. ನಂಬರ್ ಯಾವುದು? ಅಪ್ಪಾಜಪ್ಪ. ಎಲ್ಲಿ? ರೆಡ್ಡಿಗಳು. ಸಿಕ್ತಾ? ಇಲ್ಲ. ಸಿಕ್ಕೋ ಅಲ್ಲ, ಆಫ್ ಮಾಡಿರ್ತಾರೆ. ಮುಂದೆ ಏನು? ಮುಂದೆ ಮುಂದೆ ಏನ್ ಗತಿ? ನನಗೇನು ಗೊತ್ತು? ಇದೇನು ಪುರಾಣನ ಪುಣ್ಯಕಥೆನ? ಆದಾಯ ತೆರಿಗೆ ಜಪ್ತಿ. ಮನೇಲಿ ಒಂದು ಹೋಮ ಅಂತಂದಿದ್ರು, ಒಂದು ಪೂಜೆ. ಎಲ್ಲರನ್ನು ಊಟಕ್ಕೆ ಕರೆಯೋದು ಮೆರೆಯೋದಕ್ಕೆ, ಅದೊಂದು ನೆವ. ಮೆರೀಲಿ, ಅಲ್ಲಿ ಹೋಗಿ ಕೂತಿದಾರಲ್ಲ. ನೀವು ಒಂದ್ ಕಡೆ ಕೂತ್ಕೊಳ್ರಿ, ಅದ್ ಯಾಕೆ ಹಾಗೆ ಓಡಾಡ್ತಾ ಇದ್ದೀರಾ? ಟೆನ್ಷನ್ನು. ಎಷ್ಟು ಜನ? 60 ಜನ. ಎಷ್ಟು ಕಡೆ? ಎಲ್ಲ ಕಡೆ ಹೋಗಿರ್ತಾರೆ. ಸ್ಕೂಲು, ಕಾಲೇಜು, ಚತ್ರ, ಬಿಸ್ನೆಸ್. ಮನೇಲಿ ಎಷ್ಟು ಜನ ಅಂತೆ? 10-12 ಜನ ಅಂದ್ರು. ಹೋಗಿ ಮಠದ ಗೇಟನ್ನ ಲಾಕ್ ಮಾಡಿಸಿ. ನಾನು ಕೇಳಿದೆ, ಅವ್ನು ತೆಗಿಯೋದು ಬೇಡ. ಇಲ್ಲಿಗೂ ಬರ್ತಾರ? ನಾನು ಹೇಳ್ದಷ್ಟು ಕೇಳ್ರಿ, ಹೋಗ್ರಿ. ಮತ್ತ್ಯಾಕೆ ನಿಂತ್ರಿ? ನಮ್ಮನೆಗೂ ಬರ್ತಾರ? ಬರಬಹುದು. ಹೆಂಡತಿ ಮಕ್ಕಳನ್ನ ಊರಿಗೆ ಕಳಿಸಿ ನಾನು ಇಲ್ಲಿಗೆ ಬಂದಿದ್ದೀನಿ. ನಾನು ಹೊರಟೋಗ್ಲ? ಮತ್ ಮನೆ ಬೀಗ ಹಾಕಿದ್ದೀನಿ. ರೆಡ್ಡಿಗಳೇ, ಬಾಗಿಲು ತೆಗೀರಿ. ಹೊಡಿಬಹುದು ಕಾನೂನು ಪ್ರಕಾರ. ಫೋನ್ ಕೊಡಿ, ಬಾಗಿಲು ತೆಗೆಸ್ತೀನಿ. ಅವರು ಬಂದು ಕೂತಾಗಿದೆ, ಕೆಲಸ ಮುಗಿದು ಹೋಗಲ್ಲ. ಅಪ್ಪಾಜಪ್ಪಂಗೆ ವಿಷಯ ತಿಳಿಸ್ತೀನಿ. ಏನಿದೆ ಏನಿಲ್ಲ ಮನೆಯಲ್ಲಿ ನೋಡ್ಕೊಂಡು ಹೋಗಲಿ. ಬೀಗ ಹೊಡೆಯೋದಕ್ಕೆ ಕಾನೂನಿದೆ. ಇವತ್ತು ಸುಮಾರು ಜನನ ಕರೆದಿದ್ದೀರಿ, ಬೇಗ ಮುಗಿಸ್ಕೊಡೋದು ವಾಸಿ. ಏನ್ ಕಿಸಿಯೋದು? ಎದುರುಬಿಟ್ಟೆ ಅಂತ ಸ್ನಾನ ಮಾಡ್ತಾ ಇದ್ದೆ. ಎಲ್ಲಿ ಮೇಡಮ್? ಜಪ್ತಿ ಮಾಡಿ ರಾಜ ರೋಸವಾಗಿ ಗೇಟ್ ತಕ್ಕಂಗ್ ಕೂತಿದ್ದೀನಿ. ಮಾಡಿ ಜಪ್ತಿಯ, ಬನ್ನಿ ಕೂತ್ಕೊಳ್ಳಿ. ಮನೆ ನಂದು, ಬೇಕಾ ಕುಂತ್ಕತ್ತೀನಿ, ಇಲ್ಲ ನಿಂತ್ಕತ್ತೀನಿ, ಅದನ್ನ ನೀವ್ ಹೇಳೋದ್ ಬೇಡ. ಕಾನೂನ್ ಏನೈತೆ ಅದ್ ಮಾಡಿ ಒಳ್ಳಿ. ನಿಮ್ಮದ್ ನಡೀಲಿ. ಇನ್ನೇನ ಪೂಜೆ ಆಯ್ತಲ್ಲ, ಹೋಗು.
ಹಿಂದೋಳಿ. ವಾರೆಂಟ್ ತೋರಿಸಿ. ಇಂಗ್ಲೀಷು ಬರಕಿಲ್ಲ. ಇದು ವಾರೆಂಟ್, ನಿಮ್ಮ ಮನೆ ಜಪ್ತಿ ಮಾಡೋದಕ್ಕೆ ಸರ್ಕಾರ ನಾನು ಕೊಟ್ಟಿರೋ ಅಧಿಕಾರ. ಅನ್ಲಿಲ್ವಾ ನಾನು ಬರಕಿಲ್ಲ ಇಂಗ್ಲೀಷು, ಅದೇ ಇದು ಅಂತ ಹೆಂಗ ಗೊತ್ತಾಗದು? ಮೆತ್ತಗೆ ಮಾತಾಡ್ರಿ. ಏನ ಮೆತ್ತಗೆ? ಮನೆ ನಮ್ದು. ಮನೆ ನಿಮ್ದಾದ್ರೆ ಕಳತಾನಕ್ಕೆ ಬಂದಿಲ್ಲ, ಕಾನೂನಲ್ಲಿ ನಮ್ಗೆ ಅಧಿಕಾರ ಇದೆ. ಅದು ಬಿಡಿ, ಇಲ್ಲಿ ನೋಡಿ ರೆಡ್ಡಿಗಳೇ, ಇದು ವಾರೆಂಟ್, ನಿಮಗೆ ತೋರಿಸ್ಬೇಕು ನಮಗೆ ಅಧಿಕಾರ ಇದೆ ಅನ್ನೋದನ್ನು ಮನದಟ್ಟು ಮಾಡೋಕೆ ತೋರಿಸಿದ್ದೀವಿ. ನಿಮಗೆ ಭಾಷೆ ಬರಲ್ಲ ಅಂದರೆ ಇಬ್ಬರು ಪಂಚರನ್ನ ಕರಿತೀವಿ, ಅವ್ರು ಇದನ್ನು ನೋಡಿ ತಿಳ್ಕೊಂಡ್ರೆ ಸಾಕು, ನಿಮಗೆ ಅರ್ಥ ಆಗಬೇಕು ಅನ್ನೋದೇನಿಲ್ಲ. ರೆಡ್ಡಿಗಳು ಟೆನ್ಷನ್ನಲ್ಲಿದ್ದಾರೆ. ಯಾನ ಟೆನ್ಷನ್ನು? ಟೆನ್ಷನ್ ಏನು ಇಲ್ಲ. ಇಲ್ಲ, ನಿಮಗೆ ಟೆನ್ಷನ್ ಇಲ್ಲ, ನೋಡಿದ್ದಕ್ಕೆ ಒಂದು ಸಹಿ ಹಾಕ್ಕೊಡಿ. ಇಬ್ರು ವಿಟ್ನೆಸ್ ಬೇಕು ಪಂಚರು. ಇಬ್ರು ಪಂಚರನ್ನ ಕರೆಸಿ ಅವರ ಸಮಕ್ಷಮದಲ್ಲಿ ಜಪ್ತಿ ಮಾಡ್ತಾರೆ. ಊರ್ ಬಿಟ್ಟು ಹೋದ್ರೆ ಪ್ರಯೋಜನ ಇಲ್ಲ. ಹ್ಞೂ, ಹೋದ್ರು ಎಷ್ಟು ದಿವಸ ಅಂತ ಹೋಗ್ತೀರಾ? ಬಂದು ನೀವೇ ಉತ್ತರ ಕೊಡ್ಬೇಕಲ್ಲ. ತಗೊಳ್ಳಿ, ಊರಲ್ಲಿಲ್ಲ ಅಂತ ಹೇಳಿ. ಹಲೋ, ಗೇಟ್ನಿಂದ ಸೆಕ್ಯೂರಿಟಿ. ಬಂದೇ ಬಿಟ್ರಂತ? ಬಂದೇ ಬಿಟ್ರ? ಬಂದ್ಬಿಟ್ರಂತೆ. ಜನ ಎಷ್ಟು ಕೇಳಿ? ಎಷ್ಟು ಜನ? ಒಂದು ಕಾರು ಒಬ್ಬರೇ ಅಂತೆ. ಪೊಲೀಸ್ನವರು? ಪೊಲೀಸ್ನವರು? ಪೊಲೀಸ್ನವ್ರು ಇಲ್ವಂತೆ. ಜನ ಇಲ್ಲ ಅಂತಂದ್ರೆ ಜಪ್ತಿ ಇಲ್ಲ. ಬರೋಕ್ಕೆ ಹೇಳಿ, ನಾನು ಪೂಜೆಯಲ್ಲಿರ್ತೀನಿ. ಅವ್ರನ್ನ ಅಲ್ಲೇ ಕೂರಿಸಿ ಏನು ಎತ್ತ ಏನು ಅಂತ ವಿಚಾರಿಸಿ ಎಲ್ಲ ಬಂದು ನನಗೆ ಹೇಳಿ, ಆಮೇಲೆ ಮುಂದಿಂದ ನೋಡೋಣ. ಏನು ಯಾರು ಬಂದಿರೋದು? ಹೆಸರು? ಇಷ್ಟುದ ಹುಡುಗ ಹೆಂಗ್ ಮಾತಾಡ್ತಾನೆ ನೋಡಿ. ಸಣ್ಣ ಪುಟ್ಟ ತಪ್ಪುಗಳಾಗಿರ್ಬೋದು, ಶಿಕ್ಷೆ ಕೊಡಿ. ಮಾನ ಮರವಾದ ಇಲ್ವಾ ನಮ್ಗೆ? ನಿಧಾನವಾಗಿ ಕೇಳಿ, ಹೇಳ್ತಾರೆ. ಹೆಸರು? ಅದು ಗೊತ್ತಿಲ್ಲದೆ ಮನೆ ಗಂಟ ಬಂದ್ರ? ಪೂರ್ತ ಹೆಸರು ಯಾರಿಗೆ ಗೊತ್ತಿರತ್ತೆ? ಎಷ್ಟು ಗೊತ್ತಾಯ್ತು ಅಷ್ಟು ಬರ್ಕೊಳ್ಳಿ. ಕೇಳಿದ್ದು ಉತ್ತರ ಕೊಡ್ರಿ. ಯಾನ ಉಚ್ಚಾಯಿಸಿ ಮಾತಾಡ್ತಾ ಇದ್ಯಾ? ಹೊಸ್ಬಾನ ನೀನ್ ಊರ್ಗೆ? ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ, ಕೂತ್ಕೊಳ್ಳಿ. ನಮಗ್ ಬೇಕಾ ನಿಂತ್ಕತೀವಿ, ಇಲ್ಲ ಕುಂತ್ಕತೀವಿ. ಬೇಜಾರಾಯ್ತಾ ಮನೆ ಕತೀವಿ. ಅದನ್ ಕೇಳಕ್ಕೆ ಕಾನೂನಾಗಿ ಅಧಿಕಾರ ಇಲ್ರ? ಮನೆ ನಂದು, ಹೆಂಗಾರ ಇರ್ತೀವಿ? ಬತ್ತಿರ್ಬೇಕು, ಕೆಲಸ ಮಾಡ್ಕೊತಾ ಇರ್ಬೇಕು, ಹೋಯ್ತಾ ಇರ್ಬೇಕು. ಏನಾ ಹೆಸರು? ಶಿವಶಂಕರ್ ರೆಡ್ಡಿ. ವಯಸ್ಸು ತಿಳ್ಕೊಂಡೇನ್ ಮಾಡ್ತೀರಾ ಹೇಳ್ರಿ. 52 ವರ್ಷ. ಆದಾಯದ ಮೂಲ? ಕಂಟ್ರಾಕ್ಟ್ರು. ಅದು ಬಿಟ್ಟು? ನೆಪ್ಪಿಲ್ಲ. ನಿಮ್ಮ ಆಸ್ತಿ ಸ್ಥಿರ ಚರ ಒಂದೊಂದಾಗಿ ಹೇಳಿ. ನೆನಪಿಲ್ಲ. ನಿಮ್ಮ ಆಸ್ತಿ ನಿಮಗ್ ನೆನಪಿಲ್ವಾ? ಇಲ್ಲ. ಮತ್ತಾರಿಗೆ ನೆನಪಿರುತ್ತೆ? ಮೆತ್ತಗೆ ಮಾತಾಡು. ಏನ್ರಿ ಮೆತ್ತಗೆ? ಏನ್ ಕಳ್ತನ ಮಾಡಿದೀವಾ? ಅದಕ್ಕೆ ಬಂದಿರೋದು. ಮನ್ಸ ಅಲ್ಲ ನಾನು. ಅದ್ ನಮಗೇನ್ ಗೊತ್ತು? ಅದು ಬಿಡಿ ಅಲ್ಲಿಗೆ. ಆಸ್ತಿ ವಿವರ ಬೇಕು ಹೇಳಿ. ಇಷ್ಟುದ ಹುಡುಗ ಹೆಂಗ್ ಮಾತಾಡ್ತಾನೆ ನೋಡಿ. ಸಣ್ಣ ಪುಟ್ಟ ತಪ್ಪುಗಳಾಗಿರ್ಬೋದು, ಶಿಕ್ಷೆ ಕೊಡಿ. ಮಾನ ಮರವಾದ ಇಲ್ವಾ ನಮ್ಗೆ? ನಿಧಾನವಾಗಿ ಕೇಳಿ, ಹೇಳ್ತಾರೆ. ಅವ್ರಿಗೆ ಟೆನ್ಷನ್? ಏನಿಲ್ರ ಟೆನ್ಷನ್, ಏನಿಲ್ರ. ನನಗೆ ಯಾಕ್ರ ಟೆನ್ಷನ್? ಏನಾ ಅದೇನಾ? ಆಸ್ತಿ ವಿವರ ಹೇಳದ್ನಲ್ಲ, ನೆಪ್ಪಿಲ್ಲ. ಒಂದ ಎಲ್ಡ ಮೂರ ಬಾಯಾಗಿ ಕಂಡು ಒಂದ್ ಅನ್ನಕ್ಕೆ. ಕಂಪ್ಯೂಟರ್ನಾಗದೆ, ಲೆಕ್ಕದ ಪುಸ್ತಕದಾಗದೆ. ನೋಡ್ಕಳಿ ಬರ್ಕಳಿ. ಲೆಕ್ಕದಲ್ಲಿ ಇಲ್ದದ್ದು ಅಂತದ್ದೇನಿಲ್ಲ ಕತೆ. ಇದೆ ಇದೆ ಬೇಡ ಅನ್ನೋದು
ಅವ್ರು ಹೇಳಿದ್ದು ಬರ್ಕೊಳ್ರಿ. ಅಪ್ರಾಮಾಣಿಕರ ಜೊತೆ ವ್ಯವಹರಿಸಿ ಅವರಿಗೆ ಅಭ್ಯಾಸ. ನೀವು ಪ್ರಾಮಾಣಿಕರು, ಅವ್ರಿಗೆ ಗೊತ್ತಿಲ್ಲ ಪಾಪ. ಈ ರೂಮಲ್ಲಿ ಏನಿಲ್ಲ ಮೇಡಮ್. ಇನ್ನೊಂದು ರೂಮು ನೋಡ್ತೀನಿ. ಈಗ ನರ್ಸಿಂಗ್ ಹೋಮ್. ಎಲ್ಲಿ ಪೂಜೆಲ್ಲಿದ್ದಾರೆ? ಏನ್ ಪೂಜೆ ನಾನ್ ಕಾಣದ್ದು? ಇಲ್ಲಿ ಹತ್ಕೊಂಡು ಧಗ ಧಗ ಉರಿತಾ ಇದೆ. ಕೂತ್ಕೊಳ್ಳಿ. ಇಲ್ಲ ಹೋಗ್ತೀನಿ. ಎಲ್ಲಿಗೆ ಹೋಗ್ತೀರಿ? ಆಫೀಸ್ಗೆ. ಎಲ್ಲಿಂದ ಬಂದ್ರಿ? ಅಲ್ಲಿಂದಾನೆ. ಮತ್ತೆ ಟೆನ್ಷನ್ನು? ನಮಗಿಲ್ಲವ ಟೆನ್ಷನ್ನು. ಕೂತ್ಕೊಳ್ಳಿ. ಹತ್ತು ಹನ್ನೆರಡು ಕಡೆ ಒಟ್ಟೊಟ್ಟಿಗೆ ಜಪ್ತಿದ್ದೆ. ಸರಿ. ಅಲ್ಲ ಅವ್ರಿಗೇನು ಸಿಕ್ಕಲ್ಲ. ರೆಡ್ಡಿ ಎಲ್ಲ ಮುಚ್ಚಿಟ್ಬಿಟ್ಟಿರ್ತಾನೆ. ಅವ್ರು ನಮ್ಮನೆಗೆ ಹುಡ್ಕೊಂಡು ಬರ್ತಾರೆ. ಅದಕ್ಕೆ ಈ ಪೇಪರ್ಸು ಆಫೀಸ್ ಫೈಲ್ಸು ತಂದಿಟ್ಟಿದ್ದೀನಿ ಇಲ್ಲಿ. ಅವ್ರಿಗೆ ಸಿಗಬಾರ್ದು. ಎಲ್ಲಿಡ್ಲಿ? ಇಲ್ಲೆಲ್ಲಿಡ್ತೀರಿ? ಈಗ ಬರಲ್ಲ ಅವರು. ಬಂದ್ರೆ ಇದು ಮಠ, ಬರಲ್ಲ. ಬರಬಾರ್ದು ಅಂತ ಇಲ್ವಲ್ಲ. ಬಂದ್ರೆ ಹೇಳಿ. ಮಠ ನೂರಾರು ಜನ ಭಕ್ತರು ಬರ್ತಿರ್ತಾರೆ ಹೋಗ್ತಿರ್ತಾರೆ, ಯಾರಿಟ್ಟರೋ ಗೊತ್ತಿಲ್ಲ ಅಂತ. ಜವಾಬ್ದಾರಿ ನಮ್ದಾಗುತ್ತೆ. ಅದು ಹೇಗಾಗುತ್ತೆ? ಇದು ಸಾರ್ವಜನಿಕ ಸ್ಥಳ. ನಾನು ಇಲ್ಲಿ ಉಸ್ತುವಾರಿ ನೋಡ್ಕೊತಾ ಇರೋದು. ನಿಮ್ಮನ್ನ ಉಳಿಸಕ್ ಹೋಗಿ ನಾವು ಸಿಕ್ಕಾಕೊಳ್ಳೋದಾ? ಯಾವುದೋ ಒಂದು ಮೂಲೆಯಲ್ಲಿ ಬಿಸಾಕಿರ್ತೀನಿ. ಕೂತ್ಕೊಳ್ಳಿ. ಹಿಂದೆ ಸದ್ಯಕ್ಕೆ ಪುಸ್ತಕ ಅವ್ರ ಕೈಗೆ ಸಿಗಬಾರ್ದು. ನಿಮ್ಮ ಮನೆಯಲ್ಲಿ ಆಫೀಸ್ನಲ್ಲಿ ಪುಸ್ತಕ ಅವ್ರಿಗೆ ಸಿಗಬಾರ್ದು, ಮುಚ್ಚಿಡಬೇಕು. ಹೌದು. ಸುಟ್ಟು ಬಿಡಿ. ನನಗೆ ಬೇಕಲ್ವಾ ಯಾರಿಗೆ ಎಷ್ಟು ಕೊಟ್ಟಿದ್ದೀನಿ, ಎಷ್ಟು ಬಂದಿದೆ ಅಂತ. ಗೋವಿಂದ ಮೂರ್ತಿ, ಇವತ್ತು ನಿಮ್ಗೇನು ಕೆಲಸ? ಏನಿಲ್ಲ. ತಲೆ ತಪ್ಪಿಸ್ಕೊಂಡು ಅವನು ಅಲಿತಾ ಇದ್ದಾನೆ. ನಿಮಗೆ ನಿಮ್ಮ ಪುಸ್ತಕಗಳು ಸದ್ಯಕ್ಕೆ ಅವ್ರ ಕೈಗೆ ಸಿಗಬಾರ್ದು ಅಲ್ವಾ? ಹೌದು. ಕಾರ್ ಟ್ಯಾಂಕ್ ಫುಲ್ ಆಗುವಷ್ಟು ಕಾಸು ಕೊಡಿ. ಟ್ಯಾಂಕ್ ಫುಲ್ ಮಾಡಿದ್ದೀನಿ. ಗೋವಿಂದ ಮೂರ್ತಿ, ಇದನ್ನೆಲ್ಲ ಕಾರಕ್ಕೆ ತುಂಬಿಸ್ಕೊ. ಸಂಜೆವರೆಗೂ ತಿರುಗಾಡ್ತಿರು. ತಿಂಡಿ ಟೈಮ್ಗೆ ತಿಂಡಿ ತಿನ್ಕೋ, ಊಟ ಟೈಮ್ಗೆ ಊಟ ಆಗಲಿ. ನಾನು ಫೋನ್ ಮಾಡೋವರೆಗೂ ಈ ಕಡೆ ಸುಳಿಬೇಡ. ಏನು ತಗೋತೀರಿ? ಟ್ಯಾಬ್ಲೆಟ್ಟು, ಒಂದು ಲೋಟ ನೀರು. ಅಲ್ಲಿದೆ ನೋಡಿ. ಅದೇನಾ? ನೀವು? ನಮಗಿರಬಾರ್ದ ಟೆನ್ಷನ್ನು. ಮುಂದೆ ಮಾಡಿ ಫೋನು ರಂಗನಾಥ್ ಸ್ವಾಮಿಗೆ. ರಂಗನಾಥ್ ಸ್ವಾಮಿಗಳು ಬೇಕು. ನಿಮ್ಮ ವ್ಯವಹಾರ ಕೇಳ್ತಿರೋದು, ಅವ್ರು ಬೇಕಿಲ್ಲ. ನಿಮ್ಮ ಕಾನೂನು ನಮ್ಗೆ ಅರ್ಥ ಆಗಕ್ಕಿಲ್ರ. ನಿಮ್ಮ ಸತ್ಯ ಹೇಳ್ರಿ ಸಾಕು. ಅವರು ನಮ್ಮ ವಕೀಲರು. ಇದು ತನಿಖೆ, ಇಲ್ಲಿ ಅವರ ಅವಶ್ಯಕತೆ ಇಲ್ಲ. ವಿಚಾರಣೆ ಹಂತ ಮುಗಿದು ಆದಾಯ ನಿಗದಿಪಡಿಸೋದಿದ್ರೆ ಬೇಕು ವಕೀಲರು, ಈಗಲ್ಲ. ಅವ್ರು ಬರ್ದೆ ನಾನು ಉತ್ತರ ಕೊಡಕ್ಕಿಲ್ಲ ಅಂದ್ರೆ? ಬರ್ಕೊಳ್ತೀವಿ. ಹಾಗೆ ಬರ್ಕೊಳ್ಳಿ. ಪ್ರಶ್ನೆ ಕೇಳ್ತಾ ಹೋಗ್ತೀವಿ, ನೀವು ಅದನ್ನ ಹೇಳ್ತಾ ಹೋಗಿ. ಮತ್ತೆ ಹೇಳೋದೇನು? ಪ್ರಶ್ನೆ ಬರ್ಕೊಳ್ಳಿ, ಉತ್ತರ ಬರ್ಕೊಳ್ಳಿ. ಅಲ್ಲಿಗೇನು ಸತ್ಯ ಗೊತ್ತಿದೆ, ವಕೀಲ್ರು ಇಲ್ಲದೆ ಹೇಳಲ್ಲ. ಕಳ್ಳತನವಾಗಿಲ್ದಿದ್ರೆ ಹೇಳ್ತಿದ್ರಿ. ಕಳ್ಳತನ ಆಗಿದೆ, ಅದಕ್ಕೆ ಕಾನೂನು ರೀತಿ ಮರೆಸೋದು ಹೇಗೆ ಕೇಳಬೇಕು. ವಕೀಲ್ರು ಬೇಕು. ಆ ಅರ್ಥ ಬರುತ್ತೆ. ಬರ್ಕೊಳ್ಳೋದಾ? ಇಲ್ಲೂ ಏನೂ ಇಲ್ಲ ಮೇಡಮ್. ಪುಸ್ತಕಗಳಲ್ಲಿ ಕಂಪ್ಯೂಟರ್ನಾಗ ಐತೆ, ಆಫೀಸ್ನಾಗೆ. ಮನೆ ಪೂರ್ತ ಕ್ಲೀನ್ ಆಗಿದೆ. ಬೇರೆ ಎಲ್ಲಾದ್ರೂ ಇಟ್ಟಿದ್ದೀರಾ? ತಲೆ ಕೆಟ್ಟೈತಾ? ಏನಿಲ್ಲ ಅಲ್ವಾ? ಮಂಥನ.
ಸಿಕ್ಕಿರಲ್ಲ, ಯಾವ ದಾಖಲೆನೂ ಸಿಕ್ಕಿರಲ್ಲ. ರೆಡ್ಡಿ ಬುದ್ಧಿವಂತ. ಅಲ್ಲಿಗೆ ಮೇಡಮ್ ಸುಮ್ಮನೆ ಆಗ್ತಾರೆ, ಇಲ್ಲಿಂದ ಹೊರಡ್ತಾರೆ. ಗಂಡನಿಗೆ ಹೇಳಿದ್ರು ಹೊರಟೆ ಅಂತ. ಈಗ ಎಲ್ರಿಗೂ ಕೈಕೊಟ್ಟು ಜಪ್ತಿ ನಡೆಸಿದ್ದಾರೆ, ಅವನನ್ನು ಎದುರಾಕೊಂಡಿದ್ದಾರೆ. ವೈಯಕ್ತಿಕ ಬದುಕು ನಾಶವಾದರೂ ಸರಿ, ವೃತ್ತಿಲಿ ಸೋಲಲ್ಲ ಅನ್ನೋ ಭಾವ ಅಲ್ವಾ? ದಾಖಲೆಗಳು ಸಿಗಲಿಲ್ಲ ಅಂದರೆ ಸುಮ್ಮನಾಗ್ತಾರ? ಸಂಬಂಧಪಟ್ಟವರ ಹಿಂದೆ ಬೀಳ್ತಾರೆ, ನಮ್ಮ ಹಿಂದೆ ಬೀಳ್ತಾರೆ, ನಿಮ್ಮಲ್ಲಿ ಬಂದು ತನಿಖೆ ನಡೆಸ್ತಾರೆ, ಗೋವಿಂದ ಮೂರ್ತಿಯವ್ರನ್ನ ಆಡಿಸ್ತಾರೆ. ಹೌದು, ಬಿಡಲ್ಲ. ರೆಡ್ಡಿ ವಿರುದ್ಧದ ದಾಖಲೆಗಳನ್ನ ನಾವೇ ತಲುಪಿಸಿದ್ರೆ? ಸರಿನೇ, ಅವ್ರಿಗೆ ಬೇಕಾಗಿರೋದು ರೆಡ್ಡಿ, ನಾವಲ್ಲ. ತನಿಖೆ ನಮ್ಮ ವಿರುದ್ಧನೂ ಇದ್ದಿದ್ರೆ ಇವತ್ತು ನಮ್ಮದು ಜಪ್ತಿ ಆಗಿರೋದು. ಏನು ಮಾಡ್ಬೋದು? ರೆಡ್ಡಿ ಸುಳ್ಳು ವ್ಯವಹಾರಗಳು ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ಯಾವ್ದು ತಲುಪಿಸ್ಬೋದು ಹೇಳಿ. ನಾವ್ಯಾರು ಸಿಕ್ಕಾಕೋಬಾರ್ದು, ರೆಡ್ಡಿ ಸಿಕ್ಕಾಕೋಬೇಕು. ನರ್ಸಿಂಗ್ ಹೋಮ್ ಮುಕ್ತಾಯದ ಹಂತದಲ್ಲಿತ್ತು, 6 ಕೋಟಿ ಅವಶ್ಯಕತೆ ಇತ್ತು. ರೆಡ್ಡಿ ಹತ್ರ ದುಡ್ಡಿತ್ತು, ತೆರಿಗೆ ಕಟ್ಟದ್ದು, ಲೆಕ್ಕದಲ್ಲಿ ಸುಳ್ಳು ಸಾಲದ ದಾಖಲೆಗಳ ಅವಶ್ಯಕತೆ ಇತ್ತು. ಒಂದು ಬ್ಯಾಂಕ್ನಿಂದ ರೆಡ್ಡಿಗೆ 6 ಕೋಟಿ ಸಾಲದ ದಾಖಲೆಗಳು ಕೊಡಿಸಿದ್ದೀನಿ, ಮ್ಯಾನೇಜರ್ ಪರಿಚಯ ಇದೆ. ರೆಡ್ಡಿ 6 ಕೋಟಿ ಹಣನ 600 ಜನ ಹೆಸರಲ್ಲಿ ಡೆಪಾಸಿಟ್ ಇಟ್ಟಿದ್ದ, ಲೆಕ್ಕದಲ್ಲಿ ಇಲ್ಲಿತ್ತು. ಬ್ಯಾಂಕು ಅದನ್ನೇ ಅವನಿಗೆ ಸಾಲ ಅಂತ ಕೊಟ್ಟಿದೆ. ವಿವರ ತಲುಪಿಸಿ. ಇದ್ರ ತನಿಖೆಗೆ 1-2 ತಿಂಗಳು ಬೇಕಾಗತ್ತೆ. ರೆಡ್ಡಿನ ಸೋಲಿಸಿದೆ ಅನ್ನೋ ಭಾವ ಬರುತ್ತೆ, ಮೇಡಮ್ ಹೊರಡ್ತಾರೆ, ನಮಗೆ ನೆಮ್ಮದಿ. ತಪ್ಪಾಗಲ್ವಾ? ಗೀತೆಯಲ್ಲಿ ಏನು ಹೇಳಿದೆ? ಇಚ್ಛೆ, ಕ್ರಿಯೆ, ಪಾಪ, ಪುಣ್ಯ ಇವೆಲ್ಲ ಭಗವಂತಂದು, ನಾವು ನಿಮಿತ್ತ ಮಾತ್ರ. ಬರೀ ಪುಣ್ಯವಂತರಿಗೆ ಮಾತ್ರ ನಾ ಗೀತೆ, ಪಾಪಿಗಳಿಗೂ ಅದೇ. ಪುಣ್ಯವಂತರು ರೂಢಿಸ್ಕೊಂಡು ಬದುಕ್ತಾರೆ, ಪಾಪಿಗಳು ಅದರ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ತಾರೆ. ಈ ವಿವರಗಳು ಎಲ್ಲಿದೆ? ಲಾಕರಲ್ಲಿ. ಲಾಕರ್ ಇದೆಯಾ? ಇಲ್ರ. ಖಂಡಿತ. ಹುಡಿಕಳೆ, ಜಪ್ತಿ ಅಂತ ಬಂದಿದ್ದೀರಿ. ಪುಸ್ತಕಗಳಲ್ಲಿ? ಕಂಪ್ಯೂಟರ್ನಾಗೈತೆ, ಆಫೀಸ್ನಾಗೆ. ಮನೆ ಪೂರ್ತ ಕ್ಲೀನ್ ಆಗಿದೆ, ಬೇರೆಲ್ಲಾದ್ರೂ ಇಟ್ಟಿದ್ದೀರಾ? ತಲೆ ಕೆಟ್ಟೈತಾ? ಏನಿಲ್ಲ ಅಲ್ವಾ? ಎಲ್ಲ ಕಡೆ ಹುಡುಕಿದ್ದೀರಾ? ಸರಿ, ಮತ್ತೆ ಪಂಚನಾಮ ಬರೀರಿ, ಸಹಿ ಹಾಕ್ಸ್ಕೊಳ್ಳಿ. ಮುಗೀತಾ? ಮುಗ್ದದ್ದೆ. ಆಫೀಸಿಗೆ ಜನ ಹೋಗಿದ್ದಾರೆ, ಅಲ್ಲಿದೇನಿದೆ ಹೋಗಿ ನೋಡ್ತೀನಿ. ಸಿಕ್ಕದಂತ ಏನಾದ್ರೂ? ಇಲ್ಲ. ಇದ್ರಲ್ವಾ ಸಿಗಕ್ಕೆ? ನಮ್ ಕಡೆಯಿಂದ ತಪ್ಪಾಗಿರ್ಬಹುದು, ಇದೇ ಅಂದ್ಕೊಂಡ್ವಿ. ಇಲ್ಲ, ಇಲ್ಲದೇ ಏನು, ಮುಚ್ಚಿಟ್ಟಿರ್ತಾರೆ. ಹುಡುಕಿದ್ದಾಯ್ತಲ್ಲ ಎಲ್ಲಾನು, ಇನ್ನೇನ ಮುಚ್ಚಿಕ್ಕದು? ಅದು ಬಿಡಿ, ಸಹಿ ಹಾಕಿ ಹೊರಡ್ತೀವಿ. ಸಹಿ ಹಾಕದಾಯ್ತದೆ, ಮೊದ್ಲು ಇದು ಕೇಳಿ. ಏನು? ಎಲ್ಲೂ ಏನು ಸಿಕ್ಕಿಲ್ಲ. ಇಲ್ಲ, ನಿಮ್ಮಿಂದ ತೆಪ್ಪಾಗದೆ. ತಪ್ಪು ಅಂತಲ್ಲ, ನೀವು ಕೊಟ್ಟ ಮಾಹಿತಿ ಮೇಲೆ ವಾರಂಟ್ ಬರೋದು, ತೆಪ್ಪು ಅಲ್ಲಾಗದೆ. ಇರಬಹುದು. ಇರಬಹುದು ಏನ, ತೆಪ್ಪಾಗದೆ. ಸರಿ, ಮಾನ ಹೋಯ್ತು ನಂದು. ಸರಿ, ಅಧಿಕಾರ ಐತೆ ಅಂತ ಇಹಾಪರ ಯೋಚನೆ ಮಾಡದೆ ಚಲಾಯಿಸೋದು ತೆಪ್ಪಾಯ್ತದೆ. ತಪ್ಪು. ತಪ್ಪು ಅಂತೀರಿ, ಕ್ಷಮಿಸು ಅಂತೀರಿ, ಹೊಂಟೋಯ್ತೀರಿ. ರೆಪ್ಯುಟೇಷನ್ ಹೋಯ್ತು ನಂದು. ಅದಕ್ಕೆ ಕಾಂಪನ್ಸೇಷನ್ ಕೊಡಬೇಕಾಯ್ತದೆ. ಕಾನೂನಲ್ಲಿ ಏನಿದೆಯೋ ಅದಾಗತ್ತೆ, ಸಹಿ ಹಾಕಿ. ಇದು ಸೆಟ್ಲ್ ಆಗದೆ ಅದು ಸೆಟ್ಲ್ ಆಗಂಗಿಲ್ಲ. ಹಾಕ್ಬೇಡಿ, ಪಂಚರಿದ್ದಾರೆ, ಸಹಿ ಹಾಕ್ಸ್ಕೊಳ್ತೀವಿ, ಹೋಗ್ತೀವಿ. ಹುಟ್ಟನಾ ನಾನು? ಶ್ರೀನಿವಾಸಯ್ಯ ಹುಡುಗಾಟ ಅನ್ಕೊಂಡ್ಬಿಟ್ಟವ್ರೆ, ಏನು ಇಲ್ದೇ ಇರೋ ಕೇಸ್ನಾಗ ಬಂದು ಬೆಳಗಿಂದ ಸಂಜೆವರೆಗೂ ಕುಂದರ್ಸಿ ಅರೇಂಜ್ ಮಾಡೋರೆ. ಅಧಿಕಾರ ಇರ್ಬೋದು ಹಂಗಂತ ಎಲ್ಲಂದ್ರಲ್ಲಿ ನುಗ್ಗಕ್ಕಾಯ್ತದಾ? ಪ್ರಾಮಾಣಿಕ ಪ್ರಜೆಗಳು ನಾವು, ಕಾನೂನು ಅಂದ್ರೆ ಎದುರ್ಕತ್ತೀವಿ. ಅದಕ್ಕೆ ಅಧಿಕಾರಿಗಳು ಹೆಚ್ಕೊಂಡ್ಬಿಟ್ಟವ್ರೆ, ಬಂದ್ವಿ ನೋಡಿದ್ವಿ ಏನು ಇಲ್ಲ ಹೋಯ್ತೀವಿ. ಪ್ರಜೆಗಳು ಅಂದ್ರೆ ಅಷ್ಟು ಸಸರನ? ತಪ್ಪಾಗಿದೆ ಬಿಡಿ. ಸಂಸಕ್ಕಾಗ್ದು ಮೋಸ ಮಾಡಿದ್ದೀರಿ ನೀವು. ಹೇಳಿದ್ದೇನು, ಟ್ರಾನ್ಸ್ಫರ್ ತಗೊಂಡಿವ್ನಿ, ಹೊಂಟೋಯ್ತೀನಿ. ಸುಳ್ಳೇಳಿ ಮೋಸ ಮಾಡಿ ಬಂದದ್ದು ಹಿಂದ್ಗಡೆ ಬಾಗ್ಲಿಂದ.
ರೆಡ್ಡಿಗೆ ಬುದ್ಧಿ ಕಲಿಸ್ಬೇಕು, ಅವಮಾನ ಮಾಡಬೇಕು ಅಂತ. ವೈಯಕ್ತಿಕ ಮಾಡ್ಕೊಂಡ್ರಿ, ಬುಟ್ಟೇನಾ ನಾನು? ನನ್ನ ಮನೆ ಗಂಟ ತ್ರಾಹಿ ತ್ರಾಹಿ ಅಂತ ಅಲಿಸ್ದೆ ಹೋದ್ರೆ ನನ್ನ ಹೆಸರು ಶಿವಶಂಕರ್ ರೆಡ್ಡಿನೇ ಅಲ್ಲ. ಸುಮ್ಮನಿರ್ತೀರಾ ನೀವು? ಯಾನ ಸುಮ್ಕಿರೋದು? ಕಪ್ಪನಿಪತಿ ಬಂದ್ರು. ಬಂದ್ರೆ ಕಪ್ಪನಿಪತಿ ಅಕೌಂಟೆಂಟು. ಭಾವಗಳ ನೋವು ನಲಿವುಗಳ ರಿಂಗಣ ಚಿರಂತನ ಅಂತರಂಗದ ಅಂತರಾಳದಲ್ಲಿ ಮಂಥನ ಮಂಥನ.